ಪ್ರತಿಯೊಂದು ಕುಟುಂಬನೂ ಪ್ರತಿಯೊಬ್ಬರನ್ನು ಪ್ರೀತಿಸುತ್ತೆ, ಪ್ರತಿಯೊಬ್ಬರನ್ನು ವಿಶ್ವಾಸ ತಗೊಳತ್ತೆ. ಮೈಸೂರಿನ ಬಗ್ಗೆ ಒಂದು ವಿಶೇಷವಾದಂಥ ಹಾಡನ್ನು ತಾವು ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಏನು ಮಾಡ್ತಾ ಇದ್ದೀರಿ? ಮೈಸೂರಿನ ಎಲ್ಲ ಪರಿಸರ, ಸಂಸ್ಕೃತಿ, ಕಲೆ, ಮನೋಭಾವ, ನಮ್ಮ ಮೈಸೂರು ನಗರ ಪಾರಂಪರಿಕ ನಗರ, ಇತಿಹಾಸವನ್ನು ಹೊಂದಿರತಕ್ಕಂಥ ನಗರ ಮೈಸೂರು. ತಮಗೆಲ್ಲ ಗೊತ್ತಿರೋ ಹಾಗೆ ಇಟ್ಸ್ ಅ ಸಿಟಿ ಆಫ್ ಪ್ಯಾಲೇಸಸ್. ಥೀಮ್ ಸಾಂಗ್ ಅನ್ನ ಸಿದ್ಧಪಡಿಸ್ತಾ ಇದ್ದಾರೆ. ಬಹುಶಃ ಮೈಸೂರು ಮಟ್ಟಿಗೆ ಅದೊಂದು ನಾಡಗೀತೆ ಆದರೂ ಆಗಬಹುದು ಅಂತ ನಾನು ಅಪೇಕ್ಷಿಸ್ತೇನೆ. ಅದು ನಮ್ಮ ಊರಿಗೆ ಒಂದು ನಿಜವಾದ ಟೈಟ್, ಅದು ನಮ್ದೇ ಟೈಟ್ಲು ಅಂತಾರಲ್ಲ ಆ ಥರ. ನಮ್ಮೂರು ಮೈಸೂರು ನಾವೇ ರಾಜ. ಹೃದಯ ಸಿಂಹಾಸನದಲ್ಲಿ ಮೈಸೂರು ಯಾವಾಗಲೂ ರಾಜ. ಮೈಸೂರು ಕಲೆ ಸಂಸ್ಕೃತಿಯ ತವರೂರು. ಇಂಥ ಒಂದು ಮೈಸೂರಿನ ಕುರಿತು ಒಂದು ಆಲ್ಬಮ್ ಮಾಡ್ತಿರೋದು ತುಂಬ ಖುಷಿ ತಂದಿದೆ. ಇದು ನಮ್ದ್ರಿ ಸಾಂಸ್ಕೃತಿಕ ನಗರ ಮೈಸೂರು, ನಮ್ಮದು, ನಾವೇ ರಾಜರು. ಇದಕ್ಕೆ ಬೇರೆ ರಾಜರಾಗಕ್ಕೆ ಚಾನ್ಸೇ ಇಲ್ಲ. ನೀವು ಮಾಡ್ತಾ ಇರೋ ಸಾಂಗು ಸಕ್ಸಸ್ ಆಗಲಿ ಅಂತೇಳಿ ಹಾರೈಸ್ತೇನೆ. ಹಾಡನ್ನು ರಚಿಸಿ ಅದನ್ನು ಗಾಯನದ ಮುಖಾಂತರ ಹೊರತರ್ತಾ ಇರ್ತಕ್ಕಂಥ ರೋಲಿಂಗ್ ಮೀಡಿಯಾ ಹೌಸ್ರವ್ರಿಗೆ ನನ್ನ ತುಂಬುಹೃದಯದ ಅಭಿನಂದನೆಗಳು. ನಾನು ಕಂಡ ಹಾಗೆ ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನಲ್ಲಿ ಕಳೆದ ಹಲವು ವರ್ಷಗಳಿಂದ ವಿಭಿನ್ನವಾದಂಥ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದೆ. ಈ ವರ್ಷ ನವಂಬರ್ 9, 10, 11 ಮೂರು ದಿವಸ ಎಲ್ಲ ವಯೋಮಾನದವರಿಗಾಗಿ ಸ್ಪರ್ಧೆಗಳನ್ನ ಆಯೋಜಿಸಿದೆ. ನಮ್ಮೂರು ಮೈಸೂರು ಮಹಾರಾಜವರು ಅನ್ನೋದ್ರ ಬಗ್ಗೆ ಆಡ್ತಕ್ಕಂಥ ಒಂದು ಹಾಡು ಯಶಸ್ವಿಯಾಗಿ ನಡೀಬೇಕು. ನಮ್ಮೂರು ಮೈಸೂರು ನಾವೇನೇ ರಾಜರು ಅಂತ ಮೈಸೂರು ಏನೇ ಒಂದು ಆಂಥಮ್ ಲೆಕ್ಕದಲ್ಲಿ ಬರಬೇಕು ಅಂತ ಮಾಡ್ತಾ ಇದ್ದಾರೆ. ನಮ್ಮ ಮೈಸೂರು ಮಾತ್ರ ಸ್ವರ್ಗ ಇದ್ದಾಗೆ ಇದೆ. ಇವತ್ತು ನಾವು ಬೇರೆ ಊರಿಂದ ಇಲ್ಲಿ ಬಂದೇವಿ, ಮೈಸೂರು ಬಗ್ಗೆ ಕೇಳಿ ಹೇಳಿ ಭಾಳ ಮಸ್ತ್ ಅನ್ನಿಸ್ತದೆ. ನಮ್ಮೂರು ಮೈಸೂರು ನಾವೇನೇ ರಾಜರು ಅಂತ ಒಂದು ಆಲ್ಬಮ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ನಮ್ಮೂರು ಮೈಸೂರು ನಾವೇನೇ ರಾಜರು, ಆಲ್ ದ ಬೆಸ್ಟ್. ನಮ್ಮೂರು ಮೈಸೂರು ನಾವೇ ರಾಜರು. ನಮ್ಮೂರು ಮೈಸೂರು ನಾವೇನೇ ರಾಜರು. ನಮ್ಮೂರು ಮೈಸೂರು ನಾವೇನೇ ರಾಜರು.